ಮಾಡಿ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಸೊ ಸಾಯಂಕಾಲ ನೋಡ್ರಿ, ಮಗನಿಗೆ ಅಭ್ಯಾಸ ತಗೊಂಡಿನಿ. ಈಗ ಅವನು ಬಂದು ಶಿಸ್ತಾಗಿ ಒಂದು ದಡ ಕುಂತ ನೋಡ್ರಿ, ಇಷ್ಟೊತ್ತನ ಬಡೆ ಓಡಾಟ ಮಾಡಾಕತ್ತಿದ್ದ ಮಗ. ಮತ್ತು ಜಬರ್ದಸ್ತಿಲಿ ಕುಂದಿರ್ಸಕ್ಕೆ ಹೋದ್ರೆ ಮಾತು ಕೇಳಂಗಿಲ್ರಿ ಅವ್ರು, ಸುಮ್ಮನೆ ನಾವು ಫೋರ್ಸ್ ಮಾಡಿವಿ ಅಂತೇಳಿ ಕುಂದಿರ್ತಾರೆ ಅಷ್ಟೇ, ಮನಸ್ಸಲ್ಲೇ ಕುಂದ್ರಲ್ಲ. ಹಂಗಾಗಿ ಇವಾಗ ಅವ ಸಮಾಧಾನ ಆದ, ಬಾಯಪ್ಪ ಕುಂದ್ರ ನಾನು ಆರಾಮ್ಸೆ ಬಂದು ಕೂತಾನ್ರಿ. ಈಗ ವರ್ಕೌಟ್ ಆಗಕತ್ತೈತಿ ನಮ್ಮ ಕೆಲಸ. ಅವನಿಗೆ ಸ್ವಲ್ಪ ಅವನಿಗೆ ಈಗ ಮೂಡ್ ಬಂದದಂತ್ರಿ ಅಭ್ಯಾಸ ಮಾಡೋದು. ಹಂಗಾಗಿ ಮಕ್ಕಳಿಗೆ ಮೂಡ್ ಬರತ್ತಾರ, ನಾವು ಸುಮ್ಮ ಅವ್ರಿಗೆ ಖುಷಿ ಹೊಡ್ಕೋತ ಕುಂದಿರ್ಬೇಕ್ರಿ ಫ್ರೆಂಡ್ಸ್. ಬಾರ್ಯಪ್ಪ ಹೋಮ್ವರ್ಕ್ ಬರಿ, ಬಾರ್ಯಪ್ಪ ಹೋಮ್ವರ್ಕ್ ಬರಿ ಅಂತೇಳಿ ನಾವು ಹೆಂಗ್ ಮನಸ್ಸು ಬಂದ್ರೆ ಅಷ್ಟು ಕೆಲಸ ಬಡಬಡ ಮಾಡ್ಕೊಂಡ್ಬಿಡ್ತೀವ್ರಿ. ಬ್ಯಾಸರದಾಗ ಒಂದೇ ನಿಮಿಷ ನಿಂದ್ರಪ್ಪ, ಬ್ಯಾಸರ ಆಯ್ತು ಅಂದ್ರೆ ಸುಮ್ಮನೆ ಮಾಡ್ಬೇಕಲ್ಲಪ್ಪ ಮನೆ ಕೆಲಸ ಅಂತ ಮಾಡ್ತೀವಿ, ತೆಗೋದನ್ನು ಸಾಗಂಗಿಲ್ಲ ಹಂಗ ಮಕ್ಕಳದು. ಮಿನಿಟ್ದಮ್ಮ, ಸೊ ಬರೀ ಈಗ ಓಕೆ, ಒಂದು ನಿಮಿಷ ನಿಂದ್ರು. ಇಷ್ಟೋತನ ಮಾತಾಡಕತ್ತಿದ್ದಿ, ಈಗ ಮಸ್ತ ಒಂದು ಸ್ವಲ್ಪ ಸಮಾಧಾನ ತಗೋ. ಸಾಯಂಕಾಲ ವಿಡನ್ನ ಸ್ಟಾರ್ಟ್ ಮಾಡ್ಕೊಂಡಿರಿ, ಇವತ್ತಿನ ವಿಡೆ ಈ ಸಂಜೆ ಮಾಡಿ ಹೆಂಗೆ ಅನ್ಸುತ್ತೆ ಅಂತೇಳಿ ನೋಡಮ್ಮಂತ ಯಾವ ಥರ ಹೋಗುತ್ತೆ ಅಂತೇಳಿ ಮಾಡೋಣ ಆಗ್ಬಿಟ್ಟೈತ್ರಿ. ಮಾಡ ಮಳೆ ಆದಂಗೆ ಆಗೈತಿ, ಆಲ್ರೆಡಿ ಕಣ್ಣ ಮುಸುಕಂತಾರೆ ನೋಡ್ರಿ ಆ ಥರ ಆಗೈತಿ. ಬಟ್ ಕ್ಯಾಮ್ರಾದ್ರೊಳಗ ಇನ್ನೂ ಚಂದ ಬರಾಕತ್ತೈತ್ರಿ ವಿಡಿಯೋ. ಸೊ ಬರ್ರಿ ವಿಡನ ಈಗ ಸ್ಟಾರ್ಟ್ ಮಾಡ್ಕೊಳೋಣಂತ. ಈಗ ಇವ ಬರ್ದಾನ್ರಿ ಫ್ರೆಂಡ್ಸ, ಆ ಬರ್ದಿದ್ದ ಅಕ್ಷರ ಏನು ಎಂತ ಅಂತೇಳಿ ಹೇಳ್ತಾನೆ ನನ್ನ ಮಗ. ಇದೇನಪ್ಪ ಜೋರ್ ಹೇಳ್ಬೇಕು, ಇದೇನು ಅಲ್ಲ 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 ಅಲ್ಲ, ಗಜ್ಜ ಹಾಕ್ತೀನಿ ಮತ್ತೀಗ ನಿಂಗ. ಇದೇನು ಕರೆಕ್ಟ್ ಆಗಿ ಗಜ್ಜ ಹಾಕ್ತೀನಿ ನೋಡು, ಅಡ್ಡದಿಡ ಹಚ್ಚಬಿಡ ಪಿಲ್ಲೆ ಸುಮ್ಮ ಮುದ್ದಮ್ ಕಾಳ್ಬಿಟ್ಟಂಗ. ಏನಿದೆ ಇದು, ಏನು ಚಂದಾಗಿ ನೋಡ ಮುಂದಿಂದ ಅಕ್ಷರ ನೋಡು. ಇದು ಹೇಳು ಏನು, ಇನೇಗರ ಹೇಳ ನೋಡ್ರಿ ಈಗ ಮತ್ತೆ ಹಿಂಗ ಮಾಡ್ತಾನ ಹೇಳು. ಆ ಅಕ್ಷರ ನೋಡಿ ಹೇಳ್ಬೇಕು, ಆಕೆ ಸುಮ್ಮನೆ ಅಲ್ಲಿ ಒದ್ರತಾ ಅಂತ ನೀ ಹೇಳ್ಬೇಡ. ಏನಿದು ಮತ್ತೆ ಅವನೇ ಬರ್ದಿಲ್ಲ ಅಕ್ಷರ, ಇವಾಗಲೇ ಒಂದು ನೀಟಾಗಿ ಬರಕತ್ತಾವ್ರಿ. ಸ್ವಲ್ಪ ಒಂಕ್ ಓತಾವು ಪರವಾಗಿಲ್ಲ, ಇವಾಗ ಇವಾಗ ಸ್ಟಾರ್ಟಿಂಗ್ ಅಲ್ರಿ, ಮುಂದೆ ಹೋಗ್ತಾ ಹೋಗ್ತಾ ಕವರ್ ಮಾಡ್ತಾನ. ಏನೇನು ಒಂದ್ ನಿಮಿಷ ನಿಂದ್ರೆ ಹಿಂಗ ನಿಂದ್ರ ಅದೇನದು ಪೆನ್ಸಿಲ್ ಎಲ್ಲ ಮುಗಿಗಿ ಸೊಂಡಿಗಿ ಹಂಗ್ಯಾಕದು ಬಾ, ನಿನಗೆ 1-2-3 ಹಾಕೊಡ್ತೀನಿ ನೋಡ್ರಿ. ಈಗಾಗಲೇ ಮೊನ್ನೆನೆ ಕೊಡ್ಸೈತ್ರಿ, ಈಗಾಗಲೇ ಹಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟ ನೀವತ್ತಾ. ಅದ್ರ ಜೊತೆಗೇನ ಕುಸ್ತಿ ಆಡ್ತಿದ್ದೇನು? 1-2-3 ಹಿಡ್ಕೋದನ್ನ 4-4 ಮತ್ತ 5-5 ನೋಡ್ರಿ ಇನ್ನೇಗ ಎಂತ ಚಂದ ಹೇಳ, ಇಲ್ಲೇ ಲೈವ್ ನ್ಯಾಗ ನೋಡ್ರಿ ಹಿಂಗ ಮಾಡನ ಸಿಟ್ಟು ಬರುತ್ತೆ. 1-2-3-4-5 ಈ ಸದ್ಯ ಓದ್ತಿಲ್ಲ ಒಳಕ ಇದು ಇದು ಎಷ್ಟು ಕರೆಕ್ಟ್ ಹೇಳು, ಇದು ಅದು ನೋಡಿ ಹೇಳ್ಬೇಕು ಅಪ್ಪು, ಅಂದಾಜಿ ಹೇಳ್ಬಾರ್ದು. ಎಷ್ಟದಿದು ಇದು ಎಷ್ಟದ ಕರೆಕ್ಟ್ ಆಗಿ ಹೇಳ್ಬೇಕು. 5-5 ಸೀರಿಯಲ್ ಪ್ರಕಾರ ಹೇಳಿದ್ರೆ ಹೇಳ್ತಾನ್ರಿ, ನಡುವ ನಡುಕ್ಕೆ ಹೇಳಿದ್ರೆ ಇನ್ನ ಹೇಳಲ್ಲ ಕವರ್ ಆಗ್ತಾನ. ತಗೋ ಬರಿ, ಇದ್ರ ತಳ ಇದ್ರ ತಳಗ ಇದು ಬರಿ, ಇದ್ರ ತಳಗ ಇದು ಬರಿ, ಲೈನಿಂಗ್ ಹಾಕಲ್ಲ ಈಗ ಹಂಗ ಬರಿ. ಏನಪ್ಪ ನಮ್ಗೆಲ್ಲ ಯಾರು ಈ ಥರ ಕುಂದ್ರಿಸ್ಕೊಂಡು ಹೇಳ್ತಿದ್ರಿ ಫ್ರೆಂಡ್ಸ, ಆ ಕಡೆ ಬರೀ ಹೋಮ್ವರ್ಕ್ ಅಂತೇಳಿ ನಮ್ಮವ್ವ ಹೇಳಿ ತನ್ನ ಕೆಲಸ ತಾ ಮಾಡ್ಕೋತ ಕುಂದ್ರೇಕ್ರಿ. ನಾವು ಮನೆ ಪೇರೆಂಟ್ಸ್ಗಿನ ಹೆಚ್ಚಿಗೆ ಸಾಲೆನ್ ಸರ್ಗಳಿಗೆ ಅನಿಸ್ತಿದ್ದೀವಿ ರೀ, ನಾಳೆ ಹೋಮ್ವರ್ಕ್ ಮಾಡ್ಕೊಂಬರ್ಲಿಕ್ಕೆ ಮಾಡ್ಕೊಂಡು ಹೋಗ್ಲಿಕ್ಕಂದ್ರೆ ಎದ್ದು ನಿಂದ್ರಿಸ್ತಾರ ಒಬ್ರಿಗೊಬ್ರದ್ದು, ಯಾರು ಮಾಡಿರ್ತಾರೆ ನೋಡ್ರಿ ಅವ್ರಿಗೆ ಹಿಂಗತ್ತೆ ಕಿವಿ ಹಿಡಿದು ಹೊಡಿತಿದ್ರು, ಇಲ್ಲಿಕ್ಕೆ ಹಿಂಗೆ ಬಾಯಿಗೆ ನಿಂದ್ರಿಸ್ತಿದ್ರು, ಇಲ್ಲಿಕ್ಕಂದ್ರೆ ಹೊರ ನಿಂದ್ರಿಸ್ತಿದ್ರು ಒಂಟಿ ಕಾಲದೊಳಗೆ. ಇಲ್ಲಿಕ್ಕಂದ್ರೆ ನಮ್ಮ ಸೋರ್ ಏನು ಮಾಡ್ತಿದ್ರಿ ಹಿಂಗತ್ತೆ ಎರಡು ಬಳ್ಳಿನೊಳಗೆ ಪೆನ್ ಹಾಕಿ ಹಿಂಗೆ ಇಚ್ಕೋರು.
ಆ ಅಂಜಿಕೆಗೆ ನಾವು ಹೇಳಿದ್ದು ನಮ್ಮ ಲಕ್ಷ ಕೊಡ್ಲಿಕ್ಕಂದ್ರೂ ನಾವು ಮಾಡಿ ಹೋಗ್ಬಿಡ್ತಿದ್ವಿ ರೀ ಉಮರ್ಕನ. ಸೊ ಈಗ ನಾವ ಹೋಮ್ವರ್ಕ್ ಮಾಡ್ತೀವನ ಅನ್ನಂಗೆ ಮಕ್ಕಳದ್ದು ಅಭ್ಯಾಸ ನಡೈತೆ ನೋಡ್ರಿ. ಯಾಕಂದ್ರೆ ಅವರು ಹೋಮ್ವರ್ಕ್ ಬರೀಲಿಕ್ಕಂದ್ರೆ ಪೇರೆಂಟ್ಸ್ಗೇನೆ ಕಾಲ್ ಬರೋದು, ಮೆಸೇಜ್ ಬರೋದು, ನಿಮ್ಮ ಮಗ ಸಿದ್ಧಾರ್ಥ್ ಹಬ್ಬು ಅಭ್ಯಾಸ ಮಾಡ್ಕೊಂಬಂದಿಲ್ಲ, ಮಾಡಿಸ್ರಿ ಮನ್ಯಾಗ ಅಂತೇಳಿ. ಹಂಗಾಗಿ ಈಗ ಸ್ವಲ್ಪ ಒಂದು ಹೋಮ್ವರ್ಕ್ ತಗೋತೀನಿ ರೀ. ಇನ್ನೂ ಮನೆ ಕೆಲಸ ಭಾಳಷ್ಟು ಐತಿ ಮಾಡೋದು. ಹಂಗಾಗಿ ಮತ್ತೆ ಸಿಗೋಣ. ಆಯಿತು ಎಟ್ಟತ್ತು ನೋಡ್ರಿ. ನಮ್ಮ ಹುಡುಗರು ಭಾಳ ಗಲಾಟೆ ಮಾಡತ್ತಿದ್ರು, ಹೋಮ್ವರ್ಕ್ನು ಕಂಪ್ಲೀಟ್ ಆತಿ ಬರ್ದು. ನಾಳೆಗೆ ಶನಿವಾರ ನೋಡ್ರಿ ಫ್ರೆಂಡ್ಸ, ಇವತ್ತಿನ ಶುಕ್ರವಾರ ನೋಡ್ರಿ. ಲಗೂಟ್ ಇಬ್ಬರದ್ದು ಒಂದೇ ಟೈಮಿಂಗ್ ಐತಿ, ನಾಳೆಗೆ ಇಬ್ಬರು ಲಗೂಟ್ ಹೇಳ್ಬೇಕು. ಇಬ್ಬರು ಇಷ್ಟೊಂದು ಗಲಾಟೆ ಮಾಡ್ಕೊಂತ ಕೂತಿದ್ರು, ಅದಕ್ಕೆ ಕೆಲ್ಸಿಗೆ ಹಚ್ಚೀನಿ ಈಗ. ಏನಂದ್ರೆ ಈ ಮೂರು ಡಬ್ಬಿಗಳು ತೊಳ್ದಿನಿ ರೀ, ಆಲ್ರೆಡಿ ಮೊನ್ನೆ ತೊಳ್ದಿನಿ. ಅವೆಲ್ಲಾನು ಒಂದು ಸ್ಪೈಸಿ ಐಟಮ್ಸ್ ಏನೈತೆ ನೋಡ್ರಿ, ಮಸಾಲ ಏನದು ಇದ್ದು ಅಲ್ಲ, ಅವೆಲ್ಲಾನು ಒಂದು ತಾಟ್ನ್ಯಾಗ ಹಾಕಿಟ್ಟಿದ್ದೆ ನೋಡ್ರಿ. ಅವು ನೀ ಸದ್ಯಕ್ಕೆ ಬೇರೆ ಬೇರೆ ಮಾಡಿ ಹಾಕ್ರಿ ಅಂತ ಕೇಸಿ ಹೇಳಿನಿ. ಅದಕ್ಕಂತೇಳಿ ಈಗ ಕೆಲ್ಸಕ್ಕೆ ಹಚ್ಚೀನಿ. ಏನ್ ಮಾಜಾ ತುಜ ಇದ್ರೊಳಗೆ ಏನ್ ಸಂಬಂಧ ಅದ? ಯಾಕೋ ಇವ ಅಂತೂ ಕಿಡಿಗೇಡಿ ಕೃಷ್ಣ ಏನ್ರಿ ಸದ್ಯಕ್ಕ, ಸಾಕ್ 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 ಮಾಡಿಡ್ತಾನ ನೋಡ್ರಿ. ಮುದಿಲಿಪ್ಪ ಹೂ ಅಂತ ನೋಡ್ರಿ ಅವನ ತುಂಟ ತುಂಟ ಏನ್ರಿ ಕಳ್ಳ ಕೃಷ್ಣ. ಚಲ್ ಬ್ಯಾಡ್ರಿ ತಳಗ ಬಿದ್ದು ಆರಿಸ್ಬಿಲ್ಲದೊಳಗೆ. ಹಿಂಗತ್ತೆ ಕೆಲ್ಸಕ್ಕೆ ಹಚ್ಬೇಕು ನೋಡ್ರಿ ಹುಡುಗರ್ನ. ನಮಗೂ ತಲೆನೋವು ಇರಲ್ಲ. ಹ್ಞೂ ಹುಳ ಬೆಳ್ಳುಳ್ಳಿ ಸೋಸ್ಕೊಡ್ತೀಯಪ್ಪ ಆರಾಜ. ನೀವು ನನಗೆ ಮದತ್ ಮಾಡ್ತಿ? ಅಯ್ಯೋ ಮುದ್ದು ಬಂಗಾರ ಕೋನ ಕದಿ ಸಿಂಧು ಬಂದ್ಮ್ಯಾಗ ಸ್ನೇಹನು ಕೈಯ ಕೈಯಾಗ. ನನಗೇನು ಸಣ್ಣಕ್ಕಿದ್ದಾಗ್ರಿ ಪಿಲ್ಲೂನ್ಕಿನ ಸಣ್ಣಕ್ಕಿದ್ಲ ಹಳೆ ಮನ್ಯಾಗ. ನಾ ಬಾಂಡೆ ತಿಕ್ಕತ್ರ ತಾನು ಬರೇಕಿ, ಇಲ್ಲಿಕ್ಕಂದ್ರೆ ಕೊಳ್ಳಿಗೆ ಬಂದು ಜೋತ್ ಬಿದ್ದು ಬಿಡಕ್ಕಿ, ಇರ್ಲಿಕ್ಕಂದ್ರೆ ನಾವು ಹೊಗೆಣ ಹೋಗಕತ್ತ ನಾನು ಹೋಗಿತ್ತೀನಿ ಕೊಡು ಅನ್ನಕಿನ. ಏನು ಮಾಡ್ತಿದ್ದೀನಿ ರೀ, ಒಂದು ಯಾವ್ದಾರ ಗ್ಯಾಸ್ ಕಟ್ಟಿ ಒರೆಸ ಅರಿವಿ ಕೊಟ್ಟು ಕುಂದಿರ್ಸಿಬಿಡ್ತಿದ್ದೀನಿ ರೀ ಒಂದಿಷ್ಟು ಸಾಬಲ್ ಕೊಟ್ಟು. ಆ ಸಾಬಾನ್ಕಿನ ಏನು ಹೆಂಗಂತಂದ್ರೆ ಇವ ಅವ ಅರ್ಬಿ ಎದ್ದು ತೆಗಿತಿದ್ದಿಲ್ರಿ, ತಾನ ಎದ್ದು ಕುಂದ್ರಾಕಿ ಊಟ ಬಸಿ ತೆಗಿಯಂಗೆ ಮಾಡಕ್ಕಿ ಎಲ್ಲಾರು ಆಗ್ತಿದ್ರು ವಾಡ್ಯದೊಳಗೆ. ಯಾಕಪ್ಪ ಈಗ ಒಗ್ಗರಣೆಯನ್ನು ಹಾಕಿ ನೋಡ್ರಿ ಫ್ರೆಂಡ್ಸ, ಬಿಸಿ ಚಪಾತಿ ಯಜಮಾನರು ಪೂರ್ತಿಯಾಗಿ ಮಾಡೀನಿ. ಮಕ್ಕಳೀಗ ಬರೀ ಚಿತ್ರಾನ್ನ ಊಟ ಮಾಡ್ತೀನಿ ಅಂತಂದ್ರು, ಹಂಗಂತೇಳಿ ಅನ್ನನ ಒಗ್ಗರಣೆ ಹಾಕಿನಿ. ಇಬ್ಬರಿಗೂ ಒಂಚೂರು ಹಾಕಿನ್ರಿ, ಈಗ ಬಿಸಿ ಬಿಸಿ ಐತಿ. ಇವಾಗ ಅವ್ರಿಗೆ ಊಟ ಮಾಡಿಸ್ಬಿಟ್ನಪ್ಪ ಅಂತಂದ್ರೆ ನನಗೆ ನಿಶ್ಚಿಂತದಂಗೆ ಆಗುತ್ತೆ. ಬೆಳಗ್ಗೆ ಅದು ಸ್ವಲ್ಪ ಉದ್ರಿಬೇಳೆ ಪಲ್ಲೆ ಐತ್ರಿ, ಬಿಸಿ ಚಪಾತಿ ಮಾಡಿ ನೀನೆ ಈಗ. ಹಂಗಾಗಿ ಅದು ಯಜಮಾನ್ರು ಪೂರ್ತಿಯಾಗಿ ಚಪಾತಿ ಪಲ್ಲೆ ಉಂಡು ಮ್ಯಾಗಿಷ್ಟು ಒಗ್ಗರಣೆಯನ್ನು ಉಣ್ತಾರೆ ರೀ. ಆ್ಯಕ್ಚುಲಿ ನಾನು ಕಡ್ಲಿಬೇಳೆ ವಡಾ ಮಾಡ್ಬೇಕಂತೇಳಿ ಕಡ್ಲಿಬೇಳೆ ನೆನೆ ಇಟ್ಟಿದ್ದೀನಿ ರೀ. ಬಟ್ ಈಗ ರಾತ್ರಿನೂ ಐತಿ, ಮತ್ತು ಇನ್ನೂ ಲೇಟ್ ಅಂತ ಯಜಮಾನ್ರು ಬರೋದು, ಅದಕ್ಕಂತೇಳಿ ಮತ್ತು ಮಾಡ್ಕೋತ ಕೂತ್ರು ಹೊತ್ತಾಗತ್ತೆ. ಮತ್ತು ನಾಳೆಗೆ ಇಬ್ಬರದು ಒಮ್ಮೆ ಟೈಮಿಂಗ್ ಐತಿ, ಅದಕ್ಕೆ ಸದ್ಯಕ್ಕೆ ಚಪಾತಿನೇ ಮಾಡಿಬಿಟ್ಟೆ ನೋಡ್ರಿ. ನಾನು ಚಿತ್ರಾನ್ನ ಮತ್ತು ಕಡ್ಲಿಬೇಳೆ ವಡಾ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಮತ್ತು ಟೈಮಿಂಗ್ ಕೂಡಂಗಿಲ್ಲ ಅದು. ಅದಕ್ಕಂತೇಳಿ ಈಗ ಅದೇ ಅನ್ನನ ಒಗ್ಗರಣೆ ಹಚ್ಚಿ ಚಪಾತಿ ಮಾಡಿಬಿಟ್ಟೆ ನೋಡ್ರಿ. ಈಗ ಮಕ್ಕಳಿಗೆ ಊಟ ಕೊಡ್ತೀನಿ. ನೆಕ್ಸ್ಟ್ ಡೇ ಮುಂಜಾನೆ ಬಿಡೋಣ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿನಿ ರೀ. ಮಕ್ಕಳು ಇಬ್ಬರು ಸ್ಕೂಲಿಗೆ ಹೋದ್ರು, ಗಡಿಬಿಡಿ ಕೆಲಸ ಇತ್ತು. ಓನರ್ ಆಂಟಿಯರು ಬೋರ್ ಚಾಲು ಮಾಡಿದ್ದರು ನೋಡ್ರಿ. ನಾನು ಮಕ್ಕಳು ಸ್ಕೂಲಿಗೆ ಕಲಿಸಿ ಒಳಗಡೆ ಸ್ವಲ್ಪ ಕೆಲಸಗಳು ಮಾಡ್ಕೋಬೇಕಂತೇಳಿ ನೋಡೇ ಇಲ್ಲ ನಾನು, ಅವರೂ ನೆನಪಾಗಿಲ್ಲ ಅಂತ. ಒಟ್ಟಿನಲ್ಲಿ ನನಗೆ ಡಬ್ಬಲ್ ಕೆಲಸ ಆಗೋದಕ್ಕೆ ಮತ್ತೊಂದು ಇನ್ಸಿಡೆಂಟ್ ಅಂತ ಹೇಳ್ಬೋದು ನೋಡ್ರಿ. ನೀನು ಎಂಥ ಚಂದ, ನಮ್ಮ ಮನೆಯವ್ರು ನೀರು ಹುಡುಗಿದ್ರು ಎಲ್ಲ ಒಣಗಿ ಚಂದದಂಗೆ ಆಗಿತ್ತು. ನಿನ್ನೆ ನಾನೇ ಕಣ್ಣು ಬಿಟ್ಟಂಗಾಗಿತ್ತು ಬೆಳಗ್ಗೆಗೆ, ಇವತ್ತು ನೋಡಿದ್ರೆ ನೀರೆಲ್ಲ ನಿಂತು ಬಿಟ್ಟವ್ರಿ ನೋಡ್ರಿ. ಏನು ಮಾಡ್ಬೇಕು, ಒಂಥರ ಸಿಟ್ಟು 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 ಬಂದಂಗಾಗಿ ಹೆಂಗೆ ಹೇಳ್ಬೇಕು ಗೊತ್ತಾಗಲಾಗೈತೆ ನಿಮ್ಗೆ. ಆ ಥರ ಅನ್ಸಕತ್ತೈತೆ ನೋಡ್ರಿ ಸದ್ಯಕ್ಕೆ. ಅದು ನೀರು ಬೀಳೋಕೆ ಸ್ಟಾರ್ಟ್ ಮಾಡೇ ಫೋನ್ ಹಚ್ಚಿ ಹೇಳಿದೆ. ಫೋನ್ ಹಚ್ಚಿದ್ರು ಅದು ಮತ್ತೊಂದು ಎರಡು ಮೂರು ನಿಮಿಷ ಅಂತರೂ ನೀರು ಚೆಲ್ಲ ಚೆಲ್ತಾವ್ರಿ ಫ್ರೆಂಡ್ಸ್. ನಮಸ್ಕಾರ.
ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ಎಷ್ಟು ಗಡಿಬಿಡಿ ಕೆಲಸ ಐತಂದ್ರೆ ನೋಡ್ರಿ. ಇವತ್ತು ಶನಿವಾರ ಲಘುಟನೆ ಯಜಮಾನ್ರು ಶಾಲೆಗೆ ಬಿಟ್ಟು ಮತ್ತೆ ಆದ್ಮ್ಯಾಗ ನಾಷ್ಟ ಇಷ್ಟ ಮಾಡಿ ಚಾ ಕುಡಿದು ಅವರು ಕೆಲ್ಸಕ್ಕೆ ಹೋದ್ರಿ ಫ್ರೆಂಡ್ಸ್. ಅದಾದ್ಮ್ಯಾಗ ಜಗಳ ಮಾಡ್ಬೇಡ್ರಿ, ಇಬ್ಬರಿಗೆ ಹೊಡಿದ್ನೇ ಸದ್ಯ ಕಳ್ಳ ಮಾಡಂಗ್. ನೀವು ಕ್ಯಾಮ್ರಾ ಆನ್ ಮಾಡ್ದೆ, ಯಾರ್ದಾರು ಫೋನ್ ಬಂತಂದ್ರೆ ಈ ತಿಳಿಸಿಯಾಗಿ ಬಾಳ್ ಮಾಡತ್ತಾರಿ. ಮೊದಲು ಇಷ್ಟು ಮಾಡ್ತಿದ್ದಿಲ್ಲ ಮಕ್ಳು, ಎಷ್ಟು ಚಲೋ ಚಲೋ ಅಂತೀವಲ್ಲ. ಮತ್ತೆ ಅವರು ಅದನ್ನ ಯಾಕೆ ತಗೊಂಡಿದ್ದೆ ಪಿಲ್ಲೋದ್ರೊಳಗೆ ಇಡು ಇಡು ಅಂದಿ. ಕ್ಯಾಮರಾ ಕಟ್ ಮಾಡ್ತೀನಿ ಈಗ. ಮನೆ ಕೆಲಸ ಪ್ರೆಷರ್ ಒಂದು, ಇವರು ಎಷ್ಟಾಗಲಕ್ಕ ಸಣ್ಣ ಮಕ್ಳು ಅದಾರ ಅದು ಒಪ್ಕೋತೀನಿ. ಯಾಕಂದ್ರೆ ನನ್ನ ಮಕ್ಳೇ ಅದಾರ ಅವರು, ಅವ್ರ ಬಗ್ಗೆ ಸಿಟ್ಟು ಅಂತಂದ್ರೆ ಹೆಂಗೆ ಫ್ರೆಂಡ್ಸ್ ಒಮ್ಮೆ ಹೆಂಗೆ ಅನಿಸುತ್ತೆ. ನಿಮಗೂ ಅದ್ರ ಅನುಭವ ಇರ್ತೈತೆ ಮಕ್ಳಿದ್ಮ್ಯಾಗ. ಎಲ್ಲಿಗಾರ ಹೋಗಾಗ ಯಾರ ಮನೆಗೆ ಬಂದಾಗ ಯಾರ್ದು ಗೂಡಾರ ಮಾತಾಡತ್ನಾಗ ನಾ ಹಿಂಗತ್ತೆ ಕ್ಯಾಮ್ರಾ ಆನ್ ಮಾಡಿದಾಗ ಇಬ್ಬರು ಕರ್ದೇ ಇರ್ತಾರೆ ರೀ, ಹೊಡಪಟ್ಟಿ ಮಾಡ್ತಾರೆ. ಇದು ಕಂಟಿನ್ಯೂ ಆಗ್ಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಅವ್ರು ಜಬುರ್ಸೋದು. ಕ್ಯಾಮ್ರಾ ಆನ್ ಇದ್ರೂ ಅವ್ರಿಗೆ ರೂಢಿ ಬಿದ್ದು ಬಿಡ್ತದ್ರಿ, ಕ್ಯಾಮ್ರಾ ಆನ್ ಮಾಡಿದ್ರೆ ಏನು ಮಾಡಿದ್ರೆ ನಡೀತದ ಬಿಡ ಅನ್ನಾಗ. ಹಂಗಾಗಿ ಸ್ವಲ್ಪ ಅವರಿಗೆ ಜಬುರ್ಸಕತ್ತೀನಿ ರೀ, ಏನು ಅನ್ಕೊಂಡು ಹೋಗ್ಬೇಡ್ರಿ. ಇವತ್ತು ಶನಿವಾರ ನೋಡ್ರಿ, ಈಗ ಅಡ್ಗೆ ಕೆಲಸ ಮಾಡ್ಕೊಳತ್ತಿದ್ದೆ. 12 ಗಂಟೆಗೆ ಅವನಿಗೆ ಕರ್ಕೊಂಬರೋದಿತ್ತು, ಇಬ್ಬರಿಗೆ ಒಮ್ಮೆ ಕರ್ಕೊಂಬರ್ತಿದ್ದೆ, ಒಂದೇ ಸರಿ ಟೈಮಿಂಗ್ ಇತ್ತು ನೋಡ್ರಿ. ಹಂಗಂತೇಳಿ 10:30 ಫ್ರೆಂಡ್ಸ್, ಅಲ್ಲಿ ನಮ್ಮ ಹೊಸ ಮನೆ ಕೆಲಸ ಮಾಡತ್ತಾರ ನೋಡ್ರಿ ಪರಿಂಚಲ್ ವಾಲ ಅವರು. ಎಷ್ಟೇ ಇರ್ತಿದ್ರು 11:00 ನೀವು ಅಲ್ಲಿ ಬರಲೇಬೇಕಂತ ಅವರು ಪ್ರೆಷರ್ ಹಾಕಾಗತ್ರಿ, ಫೋನ್ ಹಚ್ಚತ್ರ ಅಲ್ಲಿ ಸ್ವಲ್ಪ ಕೆಲಸ ಐತಿ ಅಂತ. ಅವ್ರಿಗೂ ಏನು ಮಾಡ್ಬೇಕಂತ ಕೇಸ್ ನಾವು ಸ್ವಲ್ಪ ಹೇಳಬೇಕಾಗಿತ್ತು. ಹಂಗಾಗಿ ನಾನೇನಂದೆ, ಮತ್ತೆ ನಮ್ಮ ಎದುರುಗಡೆ ಕವಿತಾ ಮಮ್ಮಿದು ಮಾಡ್ರಿ ಅನ್ಕೋತಾನೆ, ನಾ ಮತ್ತೆ ಬರ್ತೀನಿ ಅಂತಂದೆ. ಇಲ್ಲಿಲ್ಲ ಬರಬೇಕಂತಂದ್ರು ನನಗೆ ಸಾಧ್ಯನೇ ಆಗಲಿಲ್ಲ ರೀ ಹೋಗೋದಿಕ್ಕೆ. ಯಾಕಂದ್ರೆ ಮತ್ತೆ ಈಗ ನಾನು ಆ ಕಡೆ ಹೋದ್ನಿ ಅಂತಂದ್ರೆ ಒಳ 10-15 ನಿಮಿಷದಾಗ ಒಳ ಬರೋದು ಹೋಗೋದು ಭಾಳ ಇದಾಗ್ತೈತಿ. ಮತ್ತೆ ಅಡುಗೆನೂ ಮಾಡತ್ತಿದ್ದೆ, ನನಗೆ ಒಗ್ಗರಣೆ ಬಂಡೆ ಆಮೇಲೆ ಮಾಡ್ಕೊಂಡ್ರೆ ನಡೀತೈತಿ. ಬಂದ್ಮ್ಯಾಗ ಅಡುಗೆ ಒಂದು ಮಾಡತ್ತಿದ್ನೆ, ಇನ್ನೂ ಸಾರು ಒಗ್ಗರಣೆ ಹಾಕೋದಿತ್ತು, ಸಾರು ಒಂದು ಮಾಡೋದಿತ್ತು, ಮತ್ತು ಇವ್ರಿಗೆ ಕರ್ಕೊಂಬರೋದಿತ್ತು. 11:00 ಬಾ ಅಂತಂದ್ರೆ ಆಗಂಗಿಲ್ಲ, ನಾ ಇನ್ನೂ 1/2 ಪೌಣೆ ತಾಸನೇ ಬರ್ತೀನಿ. ಯಾಕಂದ್ರೆ 12 ಗಂಟೆಗೆ ಮಕ್ಳು ಸ್ಕೂಲ್ ಬಿಡ್ತೈತಿ, ಅವ್ರಿಗೆ ಕರ್ಕೊಂಡು ಬರ್ತೀನಿ ಅಂತ ಮತ್ತು ಅವ್ರಿಗೆ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿವರೆಗೂ ಕವಿತಾ ಮಮ್ಮಿ ಕೆಲಸ ಚಾಲು ಇಡ್ರಿ ಅಂತ ಹೇಳಿನಿ. ಇವಾಗ ಮಕ್ಕಳು ಕೂಡ ಬಂದಾರಿ, ಅವ್ರಿಗೆ ಊಟ ಮಾಡಿಸಿನಿ. ಮನೆಯಾಗ ಒಂದೊಂದು ಆ್ಯಪಲ್ ಇದ್ದು ರೀ, 2 ಆ್ಯಪಲ್ ಇದ್ದು, ಹಂಗಾಗಿ 2 ಆ್ಯಪಲ್ನು ಕೂಡ ಚೀಲ್ದಾಗ ಹಾಕಿಕೊಟ್ಟಿನಿ. ಹಂಗೆ ನೀರಿನ ಬಾಟ್ಲಿಗೆ ತುಂಬ್ಕೊಂಡಿವಿ. ಸೊ ಇವಾಗ ಗಾಳಿಗೆ ಎಪ್ಪ ಅನ್ನಂಗಾಗುತ್ತೆ ನೋಡ್ರಿ, ಎಷ್ಟು ಜೋರು ಅಂದರೆ ಗಾಳಿ ರೀ, ಅಷ್ಟು ಜೋರು ಗಾಳಿ. ಈಗ ಹೊಸ ಮನೆ ಕಡೆ ಹೊರಟಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಯಾಕಂದ್ರೆ ಮತ್ತು ಅವರು ಹಸ್ತಿರ್ತಾವೆ ಹುಡುಗರು, ಅದಕ್ಕಂತೇಳಿ ಮತ್ತು ಅವ್ರಿಗೆ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ನಪ್ಪ ಅಂತಂದ್ರೆ ನನಗೂ ನಿರಾಳ ಅಂತ ಅನಿಸ್ತೈತಿ. ಅಂದೇ ನಡೀತದ್ರಿ ಒಂಚೂರು ದೊಡ್ಡವರದಿಗಿಂದ ಮುಂದೆ ಸ್ವಲ್ಪ ಊಟದ ಟೈಮಿಂಗ್ ಆದರೆ ನಡೀತದೆ. ಈಗ ಹೋಗಿ ಪೆಟ್ರೋಲ್ ಇಲ್ರಿ, ಕೊನೆಗೆ ನಾನು ಹಾಕ್ಸೊಂಬರ್ಬೇಕು ರೀ ಸದ್ಯಕ್ಕೆ ಪೆಟ್ರೋಲ. ಹಂಗಾಗಿ ಮತ್ತೆ ನಡ್ಕೊತ ಹೋಗೋದು ಇಂಥ ಆಂಡ ಬಿಸ್ಲಾಗ ಆಗಲ್ರಿ, ಸುಮ್ಮನೆ ರಿಕ್ಷಾಗೆ ಹಾಕ ರೊಕ್ಕ ಹಾಕೋದಂತೇಳಿ ಇವಾಗ ಹೊರಟಿದ್ವಿ. ಚಾವಿ ಹಾಕ್ತೀನಿ ರೀ ಮೊದಲು. ಯಜಮಾನ್ರಿಗರ ಸ್ವಲ್ಪ ಖಾಲಿ ಟೈಮ್ದಾಗ ಅಡ್ಡಾಡ್ತಿರ್ತಾರ ರೀ ನಡಿ. ನೀನು ದಗದನಿ ಹಿಂತದಪ್ಪ ನಿಂದು ಪಿಲ್ಯ, ನನಗೇನು ಮಾಡಲಿ ಅಂತೀನಿ ನಿನಗ ಹಾಕೊಂಡು ಹೋಗ್ಬೇಕಿಲ್ಲಲ್ಲ ಮೊದ್ಲಕ್ಕಿನಿ ಅರ್ಜೆಂಟ್ನ್ಯಾಗ ಮುದ್ದಮ್ಮ ತೊಳಗೋಗಿ ಮತ್ತೆ ಮ್ಯಾ ಬಂದ ನೋಡ್ರಿ ಸದ್ಯಕ್ಕ ಎಷ್ಟು ಕ್ಯೂಟ್ ಅದಲ್ಲ, ಎಷ್ಟು ಬೆರಿಗ ಆದ ನೋಡ್ರಿ. ಮುನ್ನಡಿ ಶನೆ ಇದ್ರಿ ನಡ್ರಿ, ಅಪ್ಪ ಜೀವತ್ತಿನ ಜಿರ್ಗಿ ಹರಿತೀರಿ ಅರ್ಜೆಂಟ್ ಇದ್ದಾಗನೇ. ಎಲ್ಲೋ ಒಮ್ಮೆ ಕಡ್ತಾವ್ ನೋಡ್ರಿ ರಮೋ ಅಂತ, ತಾಳನ್ ಮದ್ವಿ ಮಗನ್ ಮದ್ವಿ ಒಮ್ಮೆ ಬರ್ತಾನ. ಎಲ್ಲಿರ್ತೀನಿ ಫರ್ನಿಚರ್ ಅಲ್ಲ, ಒಂದು ಫೋನ್ ಮೇ ಫೋನ್ ಮಾಡತ್ತರಿ ಬರ್ರಿ ಬರ್ರಿ ಅಂತೇಳಿ ಗಡಿ ಬಿಡಿಗಳಿಗೆ. ಚಾವಿ ಮಗಳಿಗೆ ತಗೋ ಅಂತೇನ್ರಿ ಗಾಡಿ ಚಾವಿನ, ಪೂ ಮಮ್ಮಿ ಅಂದ ಹಾಕಿ ತಗೊಂಡು ಹತ್ತೇಣ ಹಂಗೆ ಬಂದೆ. ಮತ್ತೀಗ ಅಲ್ಲೇ ಇತ್ತು ಅಲ್ಲೇ ಇಟ್ಟಣ ನೆನಪಿಲ್ ಪಾಪ, ಹಂಗತ್ತೆ ಮತ್ತೆ ತೊಗೊಂಬರವ ಅಂತ ಕಳ್ಸಿನಿ ನಡಿಯಪ್ಪ. ಹೋಗಂಬರಿ ಫ್ರೆಂಡ್ಸ್ ಮನೆ ಕಡೆಗೆ, ಗಡಿ ಬಿಡಿ ಒಳಗೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಇನ್ನೂ ಒಂದೊಂದು ದಿನ ಹಿಂಗೆ ಹೋಗುತ್ತೆ ನೋಡ್ರಿ ಟೈಮ. ಏಪ್ಪ ಕೆಲಸ ಅಂದ್ರೆ ಬೆವ್ರು ಬಂದ್ಬಿಡ್ತೈತಿ, ಮಾರಿ ಕೆಂಪು ಕದಂಗ ಆಗ್ಬಿಡ್ತದೆ ನೋಡ್ರಿ. ಏನು ಹಾ ಏನ ಕೋನ ನೀನ, ಒಂದು ಕೆಲಸ ಮಾಡಂದ್ರೆ 2 ಕೆಲಸ ಮಾಡ್ತಾವ ಅಂತ ರೀಕಿ. ಇವ ಇದ್ರ ಭಾಳ ಶಾಣೆ ಇವ, ನಡ್ಗೇಟ್ ಹಾಕಿ ನಡಿ ಹೋಂಬ. ಒಂದು 100 ರೂಪಾಯಿ ದಾಕ್ಸಿನ್ರಿ ಫ್ರೆಂಡ್ಸ್ ಪೆಟ್ರೋಲ. ಮತ್ತು ಅದು ನೋಡ್ಬೇಕು ಎಷ್ಟು ದಿನ ಬರ್ತದ ಅದು ಅಂತೇಳಿ. ಯಜಮಾನ್ರಿಗೆ ಬೆಳಗ್ಗೆ ಟೈಮ್ದಾಗ ಹೋಗ್ರಿ ಕೆಲ್ಸಕ್ಕೆ, ಹೋಗತ್ನಾಗ ತೊಗೊಂಡೋರಿ ಒಳ್ಳೆ ಊಟಕ್ಕೆ ಬರಾಗ ಹಾಕಿಸ್ಕೊಂಡು ಬಂದುಬಿಡ್ರಿ ಮನೆ ಮುಂದೆ ಹಚ್ಚಿರಿ. ಮತ್ತು ನಿಮ್ಮ ಗಾಡಿ ಬೈರಿ, ನನಗೆ
ಬೇಷಾಗತ್ತೆ ಆ ಕಡೆ ಮನೆಗೆ ಈ ಮನೆಗೆ ಅಂತ ನಾನು ಅಂದೆ. ಬಟ್ ಅವರು ಹಾಕ್ಸ್ಕೊಂಡೇ ಬರಲಿಲ್ಲರಿ, ಕೊನೆಗೆ ನಾನೇ ಬರುವ ಥರ ಆಯಿತು. ಬಟ್ ಭಾಳ ಗರ್ದಿತ್ತು ರೀ ರೋಡ್ದೊಳಗೆ. ಇವತ್ತಂತೂ ಒಂಥರ ಜೀವ ಬಾಯಿಗೆ ಬಂದಂಗೆ ಅನ್ನಂಗೆ ಆಗಿಬಿಟ್ಟಿತ್ತು ರೀ ಫ್ರೆಂಡ್ಸ. ಸಿಕ್ಕಾಪಟ್ಟೆ ರಶ್ಶು, ಇದೇ ಫಸ್ಟ್ ಟೈಮ್ ಈ ಥರ ಬಂದಿದ್ದು ರಶ್ನ್ಯಾಗ. ನಡಿ ಯಪ್ಪ ಫ್ರೆಂಡ್ಸ, ಇವತ್ತು ಏನೋ ಏನೋ ಗೊತ್ತಿಲ್ಲ ರೀ, ಗಾಡಿ ಇಲ್ಲಿಗೆ ಹೊಡ್ಕೊಂಬರ್ಬೇಕಂದ್ರೆ ಪೆಟ್ರೋಲ್ ಹಾಕ್ಕೊಂಡು ಸಿಕ್ಕಾಪಟ್ಟೆ ಗರ್ದಿ ರೀ. ಇಷ್ಟು ಗರ್ದಿಯೊಳಗೆ ನಮ್ಮ ಮಮ್ಮಿ ಗಾಡಿ ತೊಗೊಂಡು ಬಂದಿದ್ದಿಲ್ಲ, ಸ್ವಲ್ಪ ಸಂಡೋಲೆ ಇರ್ತೈತೆ ರೀ. ಅಂದ್ರಾಗ ಇವತ್ತು ಶನಿವಾರ ಶಾಲೆ ಒಂದು ರಜೆ ಇರೋದಕ್ಕೋ ಏನೋ ಗೊತ್ತಿಲ್ಲ ನೋಡ್ರಿ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜೊತೆಗೆ ದೊಡ್ಡ ದೊಡ್ಡ ಗಾಡಿಗಳು ರೀ. ನನಗಂತೂ ಜೀವನೇ ಬೈಕ್ ಬಂದುಬಿಟ್ಟಿತ್ತು, ಎರಡು ಹುಡುಗರು ಕರ್ಕೊಂಡು ಬರಕತ್ತೀನಿ ಅಂತೇಳಿ. ಏನು ಮಾಡ್ತೀನಿ ರೀ, ಅಲ್ಲಲ್ಲೇ ನಿಧಾನವೇ ಪ್ರಧಾನ ಅಂತೇಳಿ ಅಲ್ಲಲ್ಲಿ 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 ಸ್ವಲ್ಪ ಎಲ್ಲೆಲ್ಲಿ ಕಾರ್ನರ್ ಅಂತ ಅನ್ನಿಸ್ತದೆ ನೋಡಿರಿ, ಅಲ್ಲಿ ನಿಂತು ನಿಂತು ಮತ್ತು ಹಂಗೆ ಗಾಡಿ ತೊಗೊಂಬರಕ್ಕೆ. ಆ 10 ನಿಮಿಷದಾಗ ಬರೋ ಅಂಥ ಟೈಮಿಗೆ ಅರ್ಧ ತಾಸು ಮಾಡ್ಕೊಂಡು ಬಂದೆ ನೋಡಿರಿ. ಯಾಕಂದ್ರೆ ಹುಡುಗರು ತೊಗೊಂಡು ರಿಸ್ಕ್ ತೊಗೊಳೋದಾಗಲ್ಲ, ಗಾಡಿ ಹೊಡೆಯೋದು ಅಷ್ಟೊಂದೇನ ಸರಳ ಅಂತಲ್ಲಿ ನೋಡಿರಿ ಫ್ರೆಂಡ್ಸ್. ಈ ಗಾಡಿ ಕಲೇದು ಹೆಂಗಾದ್ರೆ ಕಲ್ತು ಬಿಡ್ಬೋದು, ಆದ್ರೆ ಜೊತೆಗೆ ಟ್ರಾಫಿಕ್ನ ಹ್ಯಾಂಡಲ್ ಮಾಡಿಕೊಂಡು ಬಂದು ಡೇರಿಂಗ್ ಐತೆ ನೋಡಿರಿ. ಇವ ಬಾಯಿ ಬಂದಿದ್ದೀರಿ ಫ್ರೆಂಡ್ಸ್. ಒಬ್ರಂಕರು ಎಷ್ಟೇ ಹಾರ್ ನೋಡಿದ್ದೀನಿ ಗಾಡಿನ ಸೈಡಿಗೆ ಹಾಕೋವಲ್ರು, ಇನ್ನೊಬ್ರು ಏನೈತಿ ನಡ್ಕೊಂತ ಹೊಂಟಾರ. ಗಾಡಿ ಎಷ್ಟು ಹಾರ್ ನೋಡಿದ್ದೀನಿ ಸೈಡ ಸರಿವಲ್ರು. ಏಯಪ್ಪ ಬ್ಯಾಡ್ರಿ ಇವತ್ತಿನ ಸುದ್ದಿ ನಮ್ ಕತಿ, ಹುಷಾರಿಂದ ಹೊಡಿಬೇಕು ನೋಡ್ರಿ ಫ್ರೆಂಡ್ಸ್. ಬರಿ ಮನೆಗೆ ಹೋಗಮ್ ಒಳಗ್ ಮನೆ ಕಡೆ ಬಂದ ತಿರೆ ಕೆಟ್ಟತ್ತೈತ್ರಿ, ಇಷ್ಟೊತ್ತನ ವಿಡಿಯೋ ಮಾಡಿರಲಿಲ್ಲ. ಈ ಕಡೆ ಕೆಲಸ ನಡೆದೈತೆ ನೋಡ್ರಿ ಫ್ರೆಂಡ್ಸ. ಆಯ್ತಾ ಮಮ್ಮಿ, ನಮ್ಕಿನ ಮೊದ್ಲಕ್ಕೆ ಬಂದಿದ್ರಿ, ಅದು ಕಲರ್ ಒಂದು ಹೇಳೋದು ಬರೋದು ಹೋಗ್ಯದ್ರಿ. ಒಬ್ಬಂಟ್ಗೆ ಬಾಳೆ ಮನೆಯಿಂದ ಮಾಡೋದು, ಇಲ್ಲಿ ಬರೋದು, ಇಲ್ಲಿಂದ ಹೋಗೋದು, ಸುಸ್ತಾಗೋದು, ಸಾಕ್ ಸಾಕಾಗೈತ್ರಿ. ಯಾವಾಗ ಮಾಡ್ತದ ಯಾವಾಗ ಆಗತ್ತ ಅನ್ನಂಗ ಆಗೈತ್ರಿ. ಇದ ಕಿಚನ್ಗೆ ಹಾಕಕ್ಕೆ ಎಲ್ಲ ಪ್ಲೌಡ್ಗಳು ಕಟ್ ಮಾಡ್ಯಾರ್ರಿ, ಕಟ್ ಮಾಡಿ ಅದು ಕಲರ್ ಹಚ್ಚಕೋತಾರೆ ನೋಡಿರಿ, ಜಿಗಿಡ್ಪಟ್ಟಿ ಹಚ್ಚಿ ಇಟ್ಟಾರ. ಈಗ ಇದು ಸ್ವಲ್ಪ ಅರ್ಧಮರ್ಧ ನಡೆದಿದ್ರಿ, ಫುಲ್ ಫಿನಿಶಿಂಗ್ ನೋಡೋಣ ಔಟ್ಫಿಟ್ಗೆ ಅನ್ನಿಸ್ತದ್ರಿ. ಹಾಂ ಭಯ್ಯ ದರ್ವಾಜ್ ಬಂದ್ ಕರ ಕೂಜವ. ಹಾಂ ನಮ್ದು ಈ ಥರ ಆಗೈತೆ ನೋಡ್ರಿ, ಇನ್ನ ಎಲ್ಲೆಲ್ಲ ಕೆಲಸಗಳು ಮಾಡೋ ಅದಾವ್ರಿ ಫ್ರೆಂಡ್ಸ್. ಈಗ ಅವರು ಹುಟ್ಟಿಗೆ ಹೋಗ್ಕರಂತ ಎಲ್ಲ ಕಟ್ ಮಾಡಿ ಕರೆಕ್ಟಾಗಿ ಸೈಜ್ ತಗೊಂಡು ಹೋಯ್ದಲ್ರಿ ನೋಡ್ರಿ. ಇಲ್ಲ ಪ್ಯಾನ್ ಹಚ್ಚತ್ತಾರ ದಮ್ರಿ ನೋಡ್ರಿ, ಇವರು ಬಂದಾರ ನೋಡ್ರಿ, ನಮ್ಮ ಮನೆಯವರು ಬಂದಾರ ನೋಡ್ರಿ. ಹೆಂಗೆ ಆಗಲೇ ಬಾ ಅಂದ್ರೆ ಬಂದಿಲ್ಲ, ಈಗ ಬಂದಾರ. ಈಗ ಎಲ್ಲರೂ ಸೇರಿ ಮನೆಗೆ ಹೋಗ್ತೀವ್ರಿ, ಸದ್ಯಕ್ಕೆ ಹೋಗಿ ಊಟ ಮಾಡಿ ಮತ್ತೆ ಎಲ್ಲರೂ ಒಂದು ಟ್ರಿಪ್ ಹೋಗಲ್ರಿ. ಕಪ್ಪಡ್ ಗಿಪ್ಪಟ್ ಇದ್ರ ಕುಂಡ್ರಿ ಕುಂಡ್ರಲ್ಲರಿ ತಗೊಂಡು ಬರ್ಬೇಕಾಗ್ತದ. ಹಾ ರೀ ಇದು ಯಾರು ಅನ್ರಿ ಗೈತಾ ಮಮ್ಮಿ ನೂರಿ ಮತ್ತೆ ಯಾರ ಮಾಡಕ್ ತಂದಾರೇನ್ರಿ? ಹಾ ಏ ಪೋ ಬಾರು ಚಲ್ರಿ, ಇದೊಂದು ಊಟ ಬೇರೆನೆ ಐತ್ ನೋಡ್ರಿ, ಇದೊಂದು ಪ್ಲೌಡ್ ಬ್ಯಾರೆ ಅದ್ರಿ, ಪ್ಲೌಡ್ ರೀ ಇದೊಂದು ಬ್ಯಾರೆ ಅದ್ರಿ. ಇದೊಂದು ಕ್ವಾಲಿಟಿ ಬ್ಯಾರೆ ಐತೆ ನೋಡ್ರಿ, ನಮ್ಮ ಕ್ವಾಲಿಟಿ ನಂಗೆ ತಲೆಯಾಗ ಇರಲ್ರಿ. ವೈಟ್ ಎಪ್ಪಲ್ ಅಂತ ನೋಡ್ರಿ ಫ್ರೆಂಡ್ಸ್. 4-5 ಸರಿ ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಕೇಳೀನ್ರಿ, ನನಗೂ 60 ವರ್ಷದಕ್ಕಿನ ಡಬಲ್ ಆದಂಗೆ ಆಗೈತಿ ಸದ್ಯಕ್ಕೆ ನನ್ನ ಬುದ್ಧಿ. ಓ ಮಾವ ಬಾಟಲ್ ಕುಟಿಲಿ ಮತ್ರಿ ಸುಧ್ರ ಸಲಗೈತ್ರಿ, ಗರ್ದಿ ಐತ್ರಿ, ಬಂದ್ರ ಕಾಣಿಸ್ತದ್ರಿ ಆವಾಜ್ ಹೊಂಟದ. ಆ ಅಲ್ಲೇ ಮ್ಯಾಗಿದ್ರಿ ಇತ್ರಿ, ಅಲ್ಲೇ ಅದಲ್ರಿ ರೂಮ್ದಾಗ ಇಲ್ಲದ್ರಿ. ಒಂದ್ ಎಪ್ಪಲ್ ತಿನ್ನೋಕ್ ಏನ್
ನೀರ್ ಹಂಗೆ ಇದ್ವಲ್ರಿ ನಡ್ ಹಂಗೆ ಆತದ್ರಿಪ್ಪ. ನನ್ ಗಾಡಿ ಇಲ್ಲೇ ಇರ್ಲಿ, ಮಾವರು ಅತ್ತೆಯರ್ ಕರ್ಕೊಂಡು ಹೋಗ್ತಾರ್ರಿ, ನಾವು ಗಾಡಿ ಮ್ಯಾಗ ಕೂತು ಊಟಕ್ಕೆ ಹೋಗ್ತೀವ್ರಿ ಮನೆಗೆ. ಮನೆಗೆ ಬಂದಿ ನೋಡ್ರಿ, ಮಳಿಗೆ ಆಪರಿ ಹೊಡೆದೈತಿ, ಹಾಸಿಗೆ ಅದೆಲ್ಲ ಹೊರಗೆ ಹಾಕಿ ಏ ಬಾರ ವರಜ ಪಟ್ಬಿಟ್ಟು ಊಟ ಮಾಡೋಣ ಬಾ ಮತ್ತೊಮ್ಮೆ. ಅವ್ರಿಗೆ ಉಣಿಸಿದ್ದೀನಿ, ಮತ್ತೆ ಇಷ್ಟು ಏನರ ಊಟ ಮಾಡ್ತಾರ ನೋಡ್ತೀನಿ. ಮತ್ತೆ ಹೋಗೋದು ಫ್ರೆಂಡ್ಸ್, ಕಂಟಿನ್ಯೂ ಆಗಿರೋ ವಿಡಿಯೋ ನೆಕ್ಸ್ಟ್ ವ್ಲಾಗ್ದೊಳಗೆ ಬರ್ತೈತ್ರಿ. ವಿಡಿಯೋ ಫುಲ್ ಲೆಂತ್ ಅಂತ ಹೇಳಕ್ಕೆ ಸನ್ಸಿದ್ದು, ಹಾಗಾಗಿ ಉಳಿದಂಥ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನೆಕ್ಸ್ಟ್ ವಿಡಿಯೋದೊಳಗೆ ಹಾಕ್ತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಎಲ್ರಿಗೂ ಬಾಯ್.